ಒಂದು ಕಡೆಯಲ್ಲಿ ಇಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ನಡೆಯತಾ ಇದ್ರೆ ದೆಹಲಿಯಲ್ಲಿ ಹೊಸ ಮಂತ್ರಿಗಳ ಆಯ್ಕೆ ಕುರಿತಾಗಿ ಸಮಾಲೋಚನೆ ನಡೆಯತಾ ಇದೆ ವೇಣುಗೋಪಾಲ್ ರಣದೀಪ್ ಸುರ್ಜೇವಾಲಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಈವರೆಗೆ 40 ಶಾಸಕರ ಹೆಸರು ಚರ್ಚೆಗೆ ಬಂದಿದೆ ಬಿಟಿವಿಗೆ ಎಐಸಿಸಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಚರ್ಚೆ ಆಗ್ತಾ ಇದೆಯಲ್ಲ ಆ ಚರ್ಚೆಯಲ್ಲಿ ಸುಮಾರು 40 ಶಾಸಕರ ಹೆಸರು ಮುನ್ನೆಲೆಗೆ ಬಂದಿದೆ ಇದನ್ನ ಫಿಲ್ಟರ್ ಮಾಡಿ ಹೈಕಮಾಂಡ್ ಕೊನೆಗೆ 28 ಶಾಸಕರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಬಿಟಿವಿಗೆ ಎಐಸಿಸಿ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯವಾಗಿದೆ ಈವರೆಗೆ ಫೈನಲ್ ಆಗಿರೋ ಮಂತ್ರಿಗಳು ಯಾರು ಗೊತ್ತಾ ಹಾಗಾದ್ರೆ ಲಿಂಗಾಯತ ಸಮುದಾಯದಿಂದ ಈವರೆಗೆ 4 ಹೆಸರು ಫೈನಲ್ ಆಗಿದೆ ಒಂದು ಎಂಬಿ ಪಾಟೀಲ್ ಅವರ ಹೆಸರು ಎರಡನೇ ಹೆಸರು ಈಶ್ವರ್ ಕಂಡ್ರೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಹಾಗೆ ಹುಬ್ಬಳ್ಳಿಯಲ್ಲಿ ಸೋತ ಜಗದೀಶ್ ಶೆಟ್ಟರ್ಗೂ ಕೂಡ ಮಂತ್ರಿಗಿರಿ ಫಿಕ್ಸ್ ಅನ್ನೋದು ಈವರೆಗೂ ಕೂಡ ನಮಗೆ ಲಭ್ಯವಾಗಿರುವಂತ ಮಾಹಿತಿ ಇನ್ನು ಅಲ್ಪಸಂಖ್ಯಾತ ಸಮುದಾಯದಿಂದ 4 ಜನರಿಗೆ ಸಚಿವ ಸ್ಥಾನ ಇದು ಕೆಜೆ ಜಾರ್ಜ್ ಯುಟಿ ಕಾದರ್ ಜಮೀರ್ ಅಹಮದ್ ಖಾನ್ ಹಾಗೆ ತನ್ವೀರ್ ಸೇಠ್ ಅವರು ಮಂತ್ರಿ ಆಗ್ತಾರೆ ಮೈಸೂರಿನಿಂದ ಅನಿಲ್ ಚಿಕ್ಕಮಾದು ಕೊಡಗಿನಿಂದ ಪೊನ್ನಣ್ಣ ಆರ್ ಬಿ ತಿಮ್ಮಾಪೂರ್ ಕೆಎಚ್ ಮುನಿಯಪ್ಪ ಕೂಡ ಮಿನಿಸ್ಟರ್ ಆಗ್ತಾರೆ ಸಂತೋಷ್ ಲಾಡ್ ಪ್ರಿಯಾಂಕ ಖರ್ಗೆ ಹಾಗೆ ಸತೀಶ್ ಜಾರಕಿಹೊಳಿ ಸ್ಪೀಕರ್ ಸ್ಥಾನಕ್ಕೆ ಆ ಮೂವರ ಪೈಕಿ ಫೈನಲ್ ಯಾರಾಗ್ತಾರೆ ಅನ್ನೋದು ಕುತೂಹಲ ಇದೆ ಹಾಗೆ ಎಚ್ ಕೆ ಪಾಟೀಲ್ ಟಿ ಬಿ ಜಯಚಂದ್ರ ಆರ್ ವಿ ದೇಶಪಾಂಡೆ ಇವರಲ್ಲಿ ಒಬ್ಬರಿಗೆ ಸ್ಪೀಕರ್ ಸ್ಥಾನವನ್ನ ನೀಡುವ ಸಾಧ್ಯತೆ ಇದೆ ಉಳಿದವರಿಗೆ ಮಂತ್ರಿಗಿರಿ ಕೊಡುವುದು ಪಕ್ಕ ಈವರೆಗೆ 15 ಶಾಸಕರಿಗೆ ಮಂತ್ರಿಗಿರಿ ಫೈನಲ್ ಆಗಿದೆ ಸಭೆಯಲ್ಲಿ ಕೊನೆ ಕ್ಷಣದ ಬದಲಾವಣೆಯನ್ನು ಹೊರತುಪಡಿಸಿ ಈ ಪಟ್ಟಿಯೇ ಫೈನಲ್ ಆಗುವ ಸಾಧ್ಯತೆ ಇದೆ ಇನ್ನುಳಿದ ಸ್ಥಾನಗಳಿಗೆ ಭಾರೀ ಚರ್ಚೆ ನಡೀತಾ ಇದೆ ಇವತ್ತು ರಾತ್ರಿ 9 ಗಂಟೆಗೆ ಸಚಿವರ ಪಟ್ಟಿ ಹೊರಬೀಳಲಿದೆ 9 ಗಂಟೆಗೆ ಸಚಿವರ ಪಟ್ಟಿ ಹೊರಬಿದ್ರೆ ನಾಳೆ ಪ್ರಮಾಣ ವಚನಕ್ಕೆ ರೆಡಿಯಾಗಿ ಬನ್ನಿ ಅಂತೇಳಿ ಅವರಿಗೆ ಹೇಳಬೇಕಲ್ಲ ಹಾಗಾಗಿ ರಾತ್ರಿ ಒಳಗಡೆ ಒಂದು ಪಕ್ಕ ಇನ್ಫಾರ್ಮೇಷನ್ ನಮಗೂ ಸಿಗುತ್ತೆ ಯಾರ್ಯಾರು ಅನ್ನೋದು ಪಕ್ಕ ಆಗುತ್ತೆ ಸದ್ಯಕ್ಕೆ ಎಐಸಿಸಿ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ 15 ಜನರ ಹೆಸರು ಈಗ ಪಕ್ಕ ಆಗಿದೆ ಅಂದರೆ ಫೈನಲ್ ಆಗಿದೆ ಇನ್ನುಳಿದಂಥ ಹೆಸರುಗಳೇನಿದ್ದಾವೆ ಅದು ಆಗಬೇಕಾಗಿದೆ 8-5 ಟೋಟಲ್ ಆಗಿ 28 13 ಜನರ ಹೆಸರು ಫೈನಲ್ ಆಗಬೇಕಾಗಿದೆ ಇನ್ನು ಟೋಟಲ್ ಆಗಿ 28 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ 15 ಜನರದ್ದು ಆಲ್ರೆಡಿ ಈಗ ಅವರ ಹೆಸರು ಆಲ್ರೆಡಿ ಪಕ್ಕ ಆಗಿದೆ ಫೈನಲ್ ಆಗಿದೆ ಇನ್ನುಳಿದಂಥ 13 ಜನರ ಹೆಸರು ಇನ್ನಷ್ಟೇ ಫೈನಲ್ ಆಗಬೇಕಾಗಿದೆ ಅದೇ ಒಂದು ಕಸರತ್ತಿನಲ್ಲಿ ಈಗ ಹೈಕಮಾಂಡ್ನ ನಾಯಕರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೆ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಒಟ್ಟಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅದು ಕೂಡ ಫೈನಲ್ ಆಗುತ್ತೆ 9 ಗಂಟೆ ಹಾಗೆ ಲಿಸ್ಟ್ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಸರ್ವಣ್ಣ ಸಿಟಿ ಹಾ ಹಾ ಸರಿ 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 ಸರ